ನನ್ನ ಫಸ್ಟ್ ವಿಡಿಯೋ ಇಲ್ಲೇ ಕುಂತ ಮಾತಾಡಿದ್ದ. ಬೆಂಡಿಂಗ್ ವೈರ್ ಅಂತ ಸುತ್ತಿ ಕಾಣಬಾರ್ದಂತ ಜಿಗಟ್ ಪಟ್ಟಿ ಹಚ್ಚಿನ. ಅದಕ್ಕೆ ಇಷ್ಟು ಜೋರು ಮಾತಾಡ್ತಿದ್ದೆ ಅಂದ್ರೆ ಇಡೀ ಓಣಿಗೆ ಪೂರ್ತಿ ನನ್ನ ಧ್ವನಿ ಕೇಳಿಸ್ತಿತ್ತು. ಹಾಯ್ ಗೈಸ್, ಫಸ್ಟ್ ಟೈಮ್ ಏನೋ ಒಂದು ಸಣ್ಣ ಮಿನಿ ಲಾಗ್ ಮಾಡ್ಬೇಕಂತ ಅನ್ಸಾದೈತಿ. ಏನೇನಾಗುತ್ತೋ ಗೊತ್ತಿಲ್ಲ, ಮುಂದೆ ನೀವ ನೋಡತ್ತೀರಿ ಅಂತ. ಈ ಮಿನಿ ಲಾಗ್ ಮಾಡ್ಬೇಕಪ್ಪ ಅಂತ ನನಗೆ ಸೆಲ್ಫಿ ಸ್ಟಿಕ್ ಬೇಕು. ಕೈಯಾಗಿ ಹಿಡ್ಕೊಂಡು ತಿರ್ಗಾಡೋದಾಗಂಗಿಲ್ಲ. ನೋಡ್ತಿರ್ಬೇಕು ಇವು ಬಟ್ಟಿ ಗಿಟ್ಟಿ ಎಲ್ಲ ಅವನವನ. ಇಲ್ಲೇ ಒಂದು ಯಾವುದೋ ಒಂದು ಫೋಟೋ ತಗೊಂಡಿದ್ದೆ ಇದ್ರ ಮ್ಯಾಗ ಕುಂತ ಬಟ್ಟೆ ಗಂಟದ ಮೇಲೆ. ಇವು ನಮ್ಮ ರೂಮ್ ಕಾಲಾಗಿ ಮ್ಯಾಟ್ ಗಿಟ್ಟೆಲ್ಲ ಇರಂಗಿಲ್ಲ. ಆ ತುಕಡಿ ಬಟ್ಟಿಗಳನ್ನ ಮ್ಯಾಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬರೋಬ್ಬರಿ ಒಂದೂವರೆ ತಿಂಗಳ ಆತ ಕಸ ಹುಡುಗಿಲ್ಲ. ಪೂರ್ತಿ ಧೂಳು ಧೂಳು ಮೆರೆದೈತಿ. ಮಲ್ಕೊಂಡಿರೋ ಹಾಸಿಗೆ ಸತ್ಯ ಮಡಿಸಿಲ್ಲ ಅವ್ನು. ಅವನು ಏನು ಮಾಡ್ತೀನಿ, ನಮ್ಮವು ಮೆಟ್ಲೆ ಹೊಡಿತಿರ್ತಾಳೆ ಯಾವಾಗಲೂ. ಓಕೆ, ಅದು ಸಿಕ್ತು. ಇವು ನಮ್ಮ ಸ್ಕ್ರಿಪ್ಟ್ ವರ್ಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ಗೆಲ್ಲ ಬರೆದಿಟ್ಟಿದ್ದೆ. ಸ್ಟಿಕ್ ಅಂತೂ ಸಿಕ್ತ. ಅದಕ್ಕೆ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ. ತಡ್ರಿ, ಸ್ವಚ್ಛತೆಯಲ್ಲಿ ಕ್ಯಾಮ್ರಾ. ಓಕೆ, ಮೈಕ್ ಇಲ್ಲ, ಏನಿಲ್ಲ, ಮಂಗ್ಯಗಳು ಕಾಡು ಜಾಸ್ತಿ. ಇದು ನಮ್ಮ ಅಂಬಾರಿ. ಈಗೊಂದು ಆಗಳೆ ತೊಳಸಾ ಕೊಟ್ಟಿದ್ದೆ, ಹೆಡ್ಲೈಟ್ ಒಳಗೆ ನೀರು ಹೋಗ್ಬಿಟ್ಟೈತೆ. ಬರೋಬ್ಬರಿ ಎರಡೂವರೆ ತಿಂಗಳಾದ್ಮೇಲೆ ಇವತ್ತು ತೊಳಸಿನಿ, ಸ್ವಲ್ಪ ಸ್ವಚ್ಛ ಆಗೈತಿ. ಆ್ಯಕ್ಚುಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿಂತ ಕೆಳಗೆ ಬರ್ತೀವಿ ನಾವು. ಯಾಕಂದ್ರೆ ನಮ್ಮ ಕಡೆ 10 ರೂಪಾಯಿನೂ ಇರಂಗಿಲ್ಲ ಬಕ್ಕಂದಾಗ. ಅವನು ಭಾಳ ಮಂದಿ ಕೇಳ್ತಿರ್ತಾರೆ ಆ ಮೋಡಿಫಿಕೇಶನ್ ಸಾಮಾನುಗಳು ಎಲ್ಲಿ ತರಿಸಿರಿ ಅಂತಂದು. ಮನ್ಯಾಗ ಬೈಸ್ಕೊಂಡು ಬೈಸ್ಕೊಂಡು ತರಿಸಿನಿ ಅವನು. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಎಲ್ಲ ತೆಗೆದಿಟ್ಟು ತೆಗೆದಿಟ್ಟು ತರಿಸೋಂಗೆ ಇಟ್ಕೊಂಡಿದ್ವು. ಈ ಹ್ಯಾಂಡಲ್ ಗಾರ್ಡು ಒಂದು ಚಲೋ ಐತಿ, ಒಂದು ಚಲೋ ಇಲ್ಲ. ಸಿ, ಇಲ್ಲಂತೂ ಒಂದು ಕಡೆ ಕ್ಲಿಪ್ ಐತಿ, ಇನ್ನೊಂದು ಕಡೆ ಕ್ಲಿಪ್ ಇಲ್ಲ. ಅದನ್ನು ಬೆಂಡಿಂಗ್ ವೈರ್ ಅಂತ ಸುತ್ತಿ ಕಾಣಬಾರ್ದಂತ ಜಿಗಟ್ ಪಟ್ಟಿ ಹಚ್ಚಿನಿ ಅದಕ್ಕೆ. ಸೊ ಹೊರಗಿಂದ ಏನೋ ಬರೀ ರಿಚ್ ಕಾಣಿಸುತ್ತೆ, ಹೊರಗೆ ಬಣ್ಣ ಒಳಗೆ ಸುಣ್ಣ ಅನ್ನೋ ಲೆಕ್ಕ. ನಮ್ಮ ಮನೆ ಒಂದ ಕಂಪೌಂಡ್ ಒಳಗೆ ಎರಡು ಅದಾವೆ, ಅಂದ್ರೆ ಸಾರಿ ಎರಡು ಮನೆ ಅದಾವೆ. ಇಲ್ಲಿ ನಾನು, ನಮ್ಮ ಮಮ್ಮಿ, ತಮ್ಮ ಇರ್ತೀವಿ. ಇಲ್ಲೇ ಮಗ್ಳ, ನಮ್ಮ ಅಜ್ಜಿನೂ ಇರ್ತಾಳ. ಬಟ್ ಆಕಿ ಯಾವಾಗಲೂ ಕೀಲಿ ಹಾಕೊಂಡು ತಿರುಗಾಡ್ತಿರ್ತಾಳ. 10 ರೂಪಾಯಿ ಇಲ್ಲ ಮನ್ಯಾಗ ಅಂದ್ರೂ ಕೀಲಿ ಹಾಕೊಂಡು ತಿರುಗಾಡ್ತಿರ್ತಾಳ. ಹಾರ ಹಾಕೊಂಡವ್ ನಾನು, ಬರ್ತಡೇ ಹಾರ ಹಾಕೊಂಡವ್ ನಾನು, ನಡವರ್ಗ ನಿಂತವ್ ನಮ್ಮ ತಮ್ಮ, ಅವ ಲಾಸ್ಟ್ ಇದ್ದಾವ ಇನ್ನೊಬ್ಬ ತಮ್ಮ. ನಮ್ಮ ಮನೆಯಾಗಿರೋ ವೇಸ್ಟ್ ಫೆಲೋ ಎಸ್ಕೌಟ್. ಇದನ್ನ ಸಾಕೋ ಬದ್ಲಿ ಯಾವ್ದಾರ ಒಂದು ಟಗರ್ ಸಾಕಿದ್ಯಪ್ಪ ಅಂತ ಭಾಳ ಚಲೋ ಇತ್ತು. ಅವನು ತಿನ್ನುತ್ತ ಮಲ್ಕೊಳುತ್ತ, ಬೇರೆ ಏನು ಮಾಡಂಗಿಲ್ಲ. ಗೇಟ್ ಇಂದ ಹೊರಗೆ ಹೋದ್ಯಪ್ಪ ಅಂತಂದ್ರೆ ಇಲಿ, ಒಳಗಿದ್ದಾಗ ಮಾತ್ರ ಹುಲಿ. ಏ ಲೋಡು, ಮುಂಜಾನೆಯಿಂದ ಸಂಜೆ ಮಟ್ಟ ತಿನ್ನೋದು ಮಕ್ಕೊಳ್ಳೋದು, ಎಲ್ಲಿ ಬೇಕಲ್ಲಿ ಸೊಂದಾಗಿ ಹೇಳ್ತು ಬಿಡೋದು, ಅದನ್ನ ಬಳ್ಯಾಕ ಹಚ್ಚೋದು. ದೋಸ್ತ್ ಕೊಟ್ಟ, ಏ ಎದ್ದ ಕೊಟ್ಟಿ ಬಾಯ್ಲೇ, ದೋಸ್ತ್ ಕೊಟ್ಟ ಚಲೋ ಐತೆ ಅಂತ ಸಾಕಿದ್ವಿ. ಇಲ್ಲಿ ನಮ್ಮ ಮನ್ಯಾಗ ನಮ್ಗ ಊಟ ಹಾಕಕ್ಕಳಾತಾರ ಅವ್ನು. ಅವ್ನು ಇನ್ ಇದಕ್ಕೆ ಊಟ ಹಾಕೋದು. ಅಮ್ಮ ಟೇಲರ್ ಅದಾರ, ತಮ್ಮ ಫೋಟೋ ಸ್ಟುಡಿಯೋ ನಡೆಸ್ಕೊಂಡು ಹೋಗ್ತಾನೆ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ತಿರುಗ್ತಿರ್ತೀನಿ. ಹಂಗ ಇವ್ ನಡಬರ್ಕ ವಿಡಿಯೋ ಮಾಡಿ ಶೋಕಿ ಬಂದಿತ್ತ, ಟೈಮ್ ಚಲೋ ಇತ್ತು, ಫೇಮಸ್ ಆಗ್ಬಿಟ್ಟೆ. ಇವತ್ ಮಮ್ಮಿ ಮನೆಯಾಗಿಲ್ಲ, ಇವನ ಚಪಾತಿ ಮಾಡೋಣ. ಚಪಾತಿ ದಪ್ಪ ಆಗ್ಯಾವಾದ್ರ? ಚಪಾತಿ ಹಿಟ್ಟು ಕಡಿಮೆ ಇದ್ದಕ್ಕ ಅವ ಮುಕ್ಕಳಂಗೆ ದಪ್ಪ ಮಾಡಿಬಿಟ್ಟನ ಚಪಾತಿಗಳನ್ನ ಅವನ. ಆಕ್ಚುಲಿ ನಮ್ಗಿಬ್ಬರಿಗೂ ಅಡಿಗೆ ಮಾಡ್ಕೊಳಕ್ ಬರಂಗಿಲ್ಲ, ಅವನ ಏನ್ರ ಸ್ವಲ್ಪ ಮಾಡಿದ್ರ ಬಿಟ್ರ. ಸಾರಿ, ವಿಡಿಯೋ ಕ್ಲಿಯರ್ ಇಲ್ಲ ಅನ್ಸುತ್ತೆ, ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟು ಮಷೀನ್ ಗಂಡು ಇರ್ಬೇಕು ಯಾಕರು. ಆಕ್ಚುಲಿ ಇದು ಲಾಗಿಗೆಲ್ಲ ಮಾಡೋ ತಲೆಯಾಗ ಏನಿರ್ಲಿಲ್ಲ, ಏನೋ ತಲೆಯಾಗ ಬಂತು, ಸುಮ್ ಮಾಡೋ ತಡಿ ಎಲ್ಲರೂ ಮಾಡ್ತಾರ ಅಂತ ನಾನು ಮಾಡತ್ತೀನಿ. ಗೊತ್ತಿಲ್ಲ ಹೆಂಗಾಗುತ್ತೋ ಏನೋ, ನೀವೋ ಕಮೆಂಟ್ ಮಾಡಿ ತಿಳಿಸ್ಬೇಕು ಇದನ್ನ. ಊಟ ಮಾಡುವಾಗೆಲ್ಲ ಬಂದ್ ನಿಂದ್ರು ಅದು, ಇವತ್ ಯಾಕ ಒಟ್ಟ ಬಂದಿಂದ್ರ ಅಲ್ದ, ಮೇ ಬಿ ಅವ್ರು ಯಾಕೆ ಸೇಂದ್ರ ನೆನಪಾಗಿಲ್ಲ ಅನ್ಸುತ್ತ. ಊಟ ಅಂತೂ ಮಸ್ತ್ ಆತ, ಒಣ ಪಾಲ್ತು ಚಟಗಳಿಂದ ಬಾಯಿ ಮುಕ್ಕಳಂಗ್ ಕಾರ ಹತ್ತಿಬಿಟ್ಟೈತಿ. ಲಾಸ್ಟ್ ಟೈಮ್ ಮಾಡಿರೋ ವಿಡಿಯೋ ನೀವು ಟನ್ ಸೇಬು ಹಣ್ಣು, ಅವನ ತಲೆ ಮ್ಯಾಗ ಒಂದ್ ಸೇಬು ಹಣ್ಣು ಬಿಡಾತೈತೆ. ಇನ್ಸ್ಟಾಗ್ರಾಮಿಗಂತೂ 4 ದಿವಸ ಆತು, ಒಂದ್ ವಿಡಿಯೋನು ಅಪ್ಲೋಡ್ ಮಾಡಿಲ್ಲ. ನಾನು ಒಲ್ಲೆ ಅಂದ್ರೆ ನನ್ನ ದೋಸ್ತ್ ಪುನಃ ಕರ್ಕೊಂಡೋಗಿ ಸುಳ ಮಗ 4 ದಿವಸ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದ, 2 ದಿವಸಲೇ ಹೋಗಿ ಬರೋಣ ಬಾ ಅಂತ ಹೇಳ್ದವ. ಆತು ಹೆಂಗೋ ಬಂದ್ಬಿಟ್ಟಿವಿ, ಆ ತಳ ಹೆಂಗಾರ ಮಾಡಿ ವಿಡಿಯೋ ವಿಡಿಯೋ ಮುಗಿಸ್ಕೊಂಡು ಹೋಗೋಣ, ಲೊಕೇಶನ್ ಚಲೋ ಐತಿ, ಅಪಾರ್ಟ್ಮೆಂಟ್ ಗಿಪಾರ್ಟ್ಮೆಂಟ್ ಎಲ್ಲ ದೊಡ್ಡ ದೊಡ್ಡ ಅದಂತ ಮಾಡ್ಬೇಕಂತ ಹೋಗ್ತೀನಿ. ಅಲ್ಲಿ ಸೆಕ್ಯೂರಿಟಿಗಳು ಅಂಟಿಗಳು ನಾವು ಕನ್ನಡ ಮಾತಾಡಕ್ ಸ್ಟಾರ್ಟ್ ಮಾಡೋಣ, ಮಕ್ಕ ಮಕ್ಕ ನೋಡ್ಕೊಂಡ್ ಕೂತ್ಬಿಟ್ರು. ಅವ್ರ ಹಂಗತೆ ನೋಡೋಣ, ನಮ್ಮ ಮುಖನು ಶಗ್ನಿ ತಿಂದವ್ರಂಗ ಆಗ್ಬಿಡುದು. ನನ್ನ ಫಸ್ಟ್ ವಿಡಿಯೋ ಇಲ್ಲೇ ಕುಂತ ಮಾತಾಡಿದ್ದು, ಅದು 8 ಗಂಟೆಗೆ. ಅವನವನು ಹಾಲು ತಿಕ್ಕಿಲ್ಲ, ಮುಖ ಜಳಕ ಮಾಡಿದ್ದಿಲ್ಲ, ಏನಿಲ್ಲ, ಬಂದು ಇಲ್ಲಿ ಕುಂತ ಏನೋ ಒಂದು 4 ಡೈಲ ಹೋಗೋದು ಬಿಟ್ಟೆ. ಸ್ಕಿಮ್ ಮಾಕ ಪೂರ ವೈರಲ್ ಹೋಗಯ. ಇದು ವೈರಲ್ ಆಗಿದ್ದ ನೆಕ್ಸ್ಟ್ ಡೇನ ಅಲ್ಲಿ ಕುಂತು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೆ. ಇಷ್ಟು ಜೋರು ಮಾತಾಡ್ತಿದ್ದೆ ಅಂದ್ರೆ ಇಡೀ ಓಣಿಗೆ ಪೂರ್ತಿ ನನ್ನ ಧ್ವನಿ ಕೇಳಿಸ್ತಿತ್ತು. ಈ ಕಡೆ ಮುಖ ಮಾಡಿ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಯಾವುದೋ ಒಂದು ಬಕೆಟ್ ಇತ್ತು, ಬಕೆಟ್ ಮೇಲೆ ಒಂದು ಕಲ್ಲಿಟ್ಟು, ಆ ಕಲ್ಲಿಗೆ ಹಿಂಗೆ ಸಪೋರ್ಟ್ ಇಟ್ಟು ದುಂಶಾನ ಒಂದು 4-5 ಕಂಟೆಂಟ್ ಇಲ್ಲೇ ಕುಂತು ಮನಸ್ಸಿಗೆ ಬಂದಷ್ಟು ಮಾತಾಡಿ ಆ ಕಡೆ ಈ ಕಡೆ ಏನು ನೋಡ್ತಿದ್ದಿಲ್ಲ, ಸೀದಾ ಎದ್ದು ಹೋಗ್ಬಿಡ್ತಿದ್ದೆ ಕೆಳಗೆ. ಮೊಬೈಲ್ದಾಗ ಚಾರ್ಜ್ ಇಲ್ಲ, ಮನ್ಯಾಗ ಕರೆಂಟ್ ಇಲ್ಲ. 4 ದಿವಸ ಆಯ್ತು, ಒಂದು ವಿಡಿಯೋನು ಅಪ್ಲೋಡ್ ಮಾಡಿಲ್ಲ. ಇವತ್ತು ಹೋಗಿ 4 ವಿಡಿಯೋ ಮಾಡ್ಕೊಂಡು ಬಂದೀವಿ, 4 ಗಂಟೆಗೆ ಅಪ್ಲೋಡ್ ಮಾಡ್ಬೇಕು. ಅವನೊಂದು ಮೊಬೈಲ್ದಾಗ ಚಾರ್ಜ್ನ ಬರೀ 4% ಐತೆ. ಒಮ್ಮೆ ರಾತ್ರಿ ಊಟ ಮಾಡಿ ಮಕ್ಕಳುವಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಎಲ್ಲರ ಕಮೆಂಟ್ ಹಾಕ್ರಿ. ಇಷ್ಟ ಆಗಿಲ್ಲ ಆ್ಯಪ್ ಸುಳಿ ಮಗನ ಸರಿ ಮಾಡಿಲ್ಲ ಅಂತಂದು ಡೈರೆಕ್ಟಾಗಿ ಬೈರಿ, ಏನೂ ಬೇಜಾರಿಲ್ಲ. ಒಟ್ಟು ನಿಮ್ಮ ರೆಸ್ಪಾನ್ಸ್ ನನಗೆ ಬೇಕು.